ಈ ಕನಕದಾಸರ ಮನೆ ದೇವರು ತಿರುಪತಿ ತಿಮ್ಮಪ್ಪ ಅನ್ನೋದರಲ್ಲಿ ಎರಡು ಡೌಟೇ ಇಲ್ಲ. ಓ, ಹಾಗಾದ್ರೆ ನಮ್ಮ ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪ. ತಿಮ್ಮಪ್ಪ ಪ್ರಜೆಗಳನ್ನ ಬಹಳ ಗೌರವಯುತವಾಗಿ ನೋಡ್ಕೊಂಡಿರ್ತಕ್ಕಂಥ ಒಂದು ನಾಯಕ, ಯಾರು ಬೀರಪ್ಪ ನಾಯಕನ ಕೂಡ. ಕನಕದಾಸರ ಬಗ್ಗೆ ಸಂಶೋಧನೆ ಮಾಡಿ ಗೋಪಣ ಮುದ್ದಪ್ಪ ಚನ್ಬೀರ ತಿಂಬೀರ ಕನಕದಾಸ, ಇದು ಕನಕದಾಸರ ವಂಶಾವಳಿ. ಅದು ಕನಕದಾಸರ ಮನೆ ದೇವರೇ ತಿರುಪತಿ ತಿಮ್ಮಪ್ಪ. ಇವತ್ತಿಗೂ ಕೂಡ ಹಂಡೆದವ್ರ ಮನೆತನ ಏನಿದಾವೆ, ಸೋಲಾಪುರ ಅಥವಾ ನಮ್ಮ ದಾಸ್ ಕುರುಬರು, ಅವರ ಮನೆತನದ ದೇವರೆಲ್ಲನೂ ಕೂಡ ತಿರುಪತಿ ತಿಮ್ಮಪ್ಪನೇ. ಕತೆಗಳ ಆಧಾರದ ಮೇಲೆ ಇಲ್ಲಿ ಉತ್ಕಲನ ಮಾಡಿದಾಗ ಸಿಕ್ಕಂತ ಕನಕದಾಸರ ಅರಮನೆ ಇದು. ಸರ್, ರೂಮ್ಗಳನ್ನ ನೋಡೋಣ. ಉತ್ಕಲನ ಮಾಡಿದಂತ ಸಂದರ್ಭದಲ್ಲಿ ಏನೆಲ್ಲ ಅವಶೇಷಗಳು ಸಿಕ್ತು ಸರ್, ಹಳೆ ವಸ್ತುಗಳು ಏನಾದ್ರು ಸಿಕ್ತ? ಹಾ, ಬನ್ರಿ. ಒಂದಿಷ್ಟು ಈ ಪರ್ಷಿಯನ್ ಭಾಷೆಯ ನಾಣ್ಯಗಳು ಸಿಕ್ಕು ಅದ್ರ ಮೇಲೆ. ಇಲ್ಲ, ಸಿಲ್ವರ್, ಇದು ಸಿಲ್ವರ್. ಇದನ್ನೆಲ್ಲ ನಾವು ಅವತ್ತು ಮೈಸೂರಿಗೆ ಕಳಿಸ್ಕೊಟ್ಟಿದ್ದೀವಿ. ಆಮೇಲೆ ಬೇರೆ ಬೇರೆ ಶಿವಲಿಂಗದ ಆಕಾರದ್ದು, ಆಮೇಲೆ ಒಂದಿಷ್ಟು ಮಡಿಕೆಗಳು, ಅವೆಲ್ಲ ಸಿಕ್ಕದ್ದು. ಇಲ್ಲಿ ಈ ಕಡೆ ಇಲ್ಲೊಂದು ದೊಡ್ಡ ದ್ವಾರ ಬಾಗಿಲ್ದಿದು, ಅರಮನೆ, ಹಾ, ಹೆಬ್ಬಾಗಿಲಿದು. ಇವೆಲ್ಲ ಆ ಕಲ್ಲುಗಳು, ಕಲ್ಲುಗಳೆಲ್ಲ ಆ ಕಂಬಗಳು ಇದ್ದಿರ್ತಕ್ಕಂಥ ಕಲ್ಲುಗಳು, ಇವೆಲ್ಲ ಇವೆಲ್ಲ ಬೇಸ್ಮೆಂಟ್ಗಳು, ಇವೆಲ್ಲ ಹಾಂ ಒಳ್ಕಲ್ಲು ಇದು ಇಲ್ಲಿದೆ, ಅಲ್ಲಿದೆ. ಆಮೇಲೆ ಅಲ್ಲಿಗಡೆ ಒಂದು ಕಡೆ ಎಂಥ ಏನಿತ್ತಂದರೆ, ಈ ಕದ ತಿರುಗಲಿಕ್ಕೆ ಆ ಕದದ ಕೆಳಗಡೆ ಇಡ್ತಿರ್ತಾರಲ್ಲ ಕಲ್ಲು, ಅದು ಅದೆಲ್ಲ ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದೇ ಕಲ್ಲಿತ್ತು, ಅದೆಲ್ಲ ಆ ಭಾಗದಲ್ಲಿ ಇತ್ತು. ಅದು ನೀವಿಲ್ಲಿ ನೋಡ್ಬೋದು, ಕನಕದಾಸರ ಅರಮನೆಯಲ್ಲಿ ಒಳ್ಕಲ್ಲು ಅಂದರೆ ಕಾಲ ರುಬ್ಬ ಕಲ್ಲು ಪ್ರತಿಯೊಂದು ಕೊಠಡಿಲೂ ಮಾಡಿದರೆ ಅಂದಾಜು ಇದನ್ನು ಇಲ್ಲಿ ನೋಡಿದರೆ ನಾವು ಹೇಳ್ಬೋದು ಅಡುಗೆ ಮನೆ ಆಳುಗಳು ಇದ್ದಂತ ಸ್ಥಳ ಇದಾಗಿತ್ತು ಅಂತ, ಅರಮನೆ ಒಂದು ಭಾಗ. ಹಾ, ಹೌದು ಹೌದು ಮೇಡಮ್. ಯಾಕಂದ್ರೆ ಇಲ್ಲಿ ದರ್ಬಾರ್ ನಡೀತಕ್ಕಂಥ ಜಾಗ ಅಂತ ಹೇಳ್ತಿದ್ರು ಈ ರೂಮು. ಕನಕದಾಸರ ದರ್ಬಾರು ಮಾಡಿದಂತ ಸ್ಥಳ ಇದೆ, ಬನ್ನಿ ಬನ್ನಿ ತೋರಿಸ್ತೀನಿ. ಅಲ್ಲಿ ಕೋಟೆಯಲ್ಲಿ ಅಲ್ಲಿ ಏನಾಗ್ತಿತ್ತು, ಆಮೇಲೆ ಮತ್ತೆ ಅವ್ರ ಖಾಸಗಿ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿಸ್ಲಿಕ್ಕೆ ಇಲ್ಲೆಲ್ಲ ಇದು ನಾವು ಉತ್ಖನ ಮಾಡಿದಂಥ ಸಂದರ್ಭದಲ್ಲಿ ಭಾಳ ದೊಡ್ಡದಾಗಿ ಕಾಣಿಸಿತ್ತು. ಇದೆಲ್ಲ ಇದು ರೂಮ್ಗಳು ಇದ್ದಿರ್ತಕ್ಕಂಥದ್ದೇ ಇದು 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 ಇದೆಲ್ಲ ಇದು ರೂಮ್ಗಳು ಇದ್ದಿರ್ತಕ್ಕಂಥದ್ದು. ಆಮೇಲೆ ಗ್ರಾಮಸ್ಥರು ಹೇಳ್ತಾ ಇದ್ರು, ಅವರು ಎಷ್ಟರ ಮಟ್ಟಿಗೆ ಹೇಳ್ತಿದ್ರು ಅಂದರೆ, ನಾವು ಈ ಮನ್ಯಾಗ ಆಡಿ ಹಿಂಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೆವು ಅನ್ನೋ ರೀತಿ ಅಷ್ಟು ಗೊತ್ತಿದ್ದ ಥರ ಹೇಳ್ತಿದ್ರು. ಅವ್ರು ಹೇಳಿದ ರೀತಿಯೇ ಇಲ್ಲೊಂದು ಕದ ಸಿಕ್ತು. ಅದು ಹಿಂಗೆ ಹೋದರೆ ಅವರ ಆರಾಧ್ಯ ದೈವ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತೆ ಮನೆಯಿಂದ ಡೈರೆಕ್ಟ್. ಹಾಂ, ಇಲ್ಲಿ ಈ ಕಡೆ ಇದು ಮಹಾದ್ವಾರ, ಆಮೇಲೆ ಆ ಕಡೆ ಅಲ್ಲೊಂದು ಕದ ಇತ್ತು. ಈ ರೀತಿ ಒಳ್ಳೆ ವ್ಯವಸ್ಥಿತವಾಗಿರ್ತಕ್ಕಂಥ ಅರಮನೆ ಇದು. ಆ ದರ್ಬಾರ ಅಲ್ಲ ಅಂತ ಹೇಳಿದ್ರೆ ನಮ್ಗೆಲ್ಲ ನೆನಪಾಗುತ್ತೆ, ರಾಜರು ಬರ್ಬೇಕಾದ್ರೆ ಯಾವ ರೀತಿ ಇರ್ತಾ ಇತ್ತು. ಸರ್, ಮೆಟ್ಲುಗಳ ಮುಖಾಂತರ ರಾಜರು ಹಿಂಗೆ ಅವ್ರ ವೇಷಭೂಷಣ ಪೋಷಕಗಳನ್ನ ಹಾಕೋಬಂದು ಇಳಿತಾ ಇದ್ರು, ಪ್ರಜೆಗಳನ್ನ ಭೇಟಿ ಮಾಡ್ತಾ ಇದ್ರು. ಅದೇ ಮಾದರಿ ಕಲ್ಲಿನ ಮಾದರಿಯಲ್ಲಿ ಕಟ್ಟಿದ್ದಾರೆ, ಇಲ್ಲಿ ನೋಡಬಹುದು. ಕುರುಹುಗಳನ್ನು ನಾವು ಇಲ್ಲಿ ನೋಡಬಹುದು. ಓಕೆ, ತುಂಬಾ ದೊಡ್ಡದಿದೆ. ದೊಡ್ಡದಿದೆ ಮೇಡಮ್, ಇದು ದೊಡ್ಡದಿದೆ. ಏನಾಯ್ತು, ಈ ಕನಕದಾಸರು ಯುದ್ಧ ಭೂಮಿಗೆ ಹೋದ್ಮೇಲೆ ಅಲ್ಲಿ ಆ ಯುದ್ಧ ಭೂಮಿಯಲ್ಲಿ ಅವರು ಮನ ಪರಿವರ್ತನೆಗೊಂಡು ಅವರು ಅಲ್ಲೇ ದಾಸರಾಗಿ ಸುಮಾರು ದಿವಸ ಈ ಕಡೆ ಬರದೇ ಇದ್ದ ಕಾರಣಕ್ಕಾಗಿ ಅವರು ಅರಮನೆ ಸುಟ್ಟಿರ್ತಾರೆ, ಇದು ಈ ಮನೆಯನ್ನು ಸುಟ್ಟಿರ್ತಾರೆ. ಆಮೇಲೆ ಈ ಕಡೆ ಅವರು ಆರಾಧ್ಯ ದೈವ ರಂಗನಾಥ ಸ್ವಾಮಿ ದೇವಾಲಯನ ಕಡಿವಿರ್ತಾರೆ. ಇಲ್ಲೇ ಪಕ್ಕದಲ್ಲಿ ಇದ್ದಿರ್ತಕ್ಕಂಥ ಚನ್ನಕೇಶವ ದೇವಾಲಯ ಕಡಿವಿರ್ತಾರೆ. ಹೀಗೆಲ್ಲ ಎಂದಾದಮೇಲೆ ಅವರು ಬಂದಾಗ ಇಲ್ಲಿ ಏನೇನೂ ಇರಲ್ಲ, ಅವರು ನೋಡಿ ಇದನ್ನೆಲ್ಲ ಮಂಬಲ ಮಾರ್ಗಿರ್ತಾರೆ. ಇಲ್ಲಿ ನೋಡಿರಿ, ಅದು ಒರಿಜಿನಲ್ ಗೋಡೆ ಇದು, ಇದು ಒರಿಜಿನಲ್ ಗೋಡೆ ಇದು ಇದು ನಾವು ಆಮೇಲೆ ಇದನ್ನ ಕಾಪಾಡಿಕೊಳ್ಳೋಸ್ಕರ ಇದನ್ನ ಇಟ್ಟದ್ದು. ಹಾ, ಈ ಪ್ರಾಧಿಕಾರದಿಂದ ಇಟ್ಟದ್ದು ಇದನ್ನೆಲ್ಲ. ಇದು ಎಲ್ಲ ಬೇಸ್ಮೆಂಟ್, ಎಲ್ಲ ಓಲ್ಡ್ ಬೇಸ್ಮೆಂಟ್ ಇದೆ ಮೇಡಮ್. ಅದು ಗಚ್ಚು 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 ಅಂತಾರಲ್ಲ, ಅದನ್ನ ಮಾಡಿದ್ದು ಆತ ರೀತಿಯಿಂದ. ಕಂಪ್ಲೀಟ್ ಆಗಾದ್ರೆ ನೀವಿಲ್ ಮೇಲ್ ಮಾತ್ರ ಹಾಕಿರೋದು, ಒಳಗಡೆ ಎಲ್ಲ ನೋಡ್ತೀವಿ ಸರ್. ಫೌಂಡೇಶನ್ ಎಷ್ಟು ಗಟ್ಟಿ ಇದೆ ಸರ್ ಅವಾಗಿನ ಕಾಲದಲ್ಲಿ, ಬಹಳ ಅದ್ಭುತವಾಗಿದೆ ರೀ. ಅದು ನಾವು ಕೆಳಗೆ ಅದೇ ರೀತಿ ಅಗಿತಾಗಿತ್ತ ಹೋದಾಗೆ ಒಂದ್ ಕಲ್ಲನ್ನು ಕೂಡ ನಾವು ತೆಗಿಯಕಾಗಲ್ಲ, ಅಷ್ಟು ಆ ರೀತಿ ಇದೆ. ಅಲ್ಲಿ ನೋಡ್ರಿ ಮೇಡಮ್, ಅದೆಲ್ಲ ಹೇಗಿದೆ ಬೇಸ್ಮೆಂಟ್ ಎಲ್ಲ ಹೆಂಗಿದೆ ನೋಡ್ರಿ. ಅದು ಕಲ್ಲುಗಳು ನೋಡಿ ಸರ್, ಆಕಾರ ಶೇಪ್ ನೋಡಬಹುದು, ಒಂದೇ ರೀತಿಯಾಗಿ ಸಮಾನಾಂತರವಾಗಿ ಒಂದೇ ಮಾದರಿಯಲ್ಲಿ ಕಲ್ಲುಗಳ ಮಾದರಿಯಲ್ಲಿ ಕಟ್ಟಿದಾರೆ. ನಿಜವಾಗಿ ಇವಾಗ ನಮ್ಮ ಮನೆ ಕಟ್ತಾ ಇದ್ದಾಗ ಎಷ್ಟೋ ಮನೆಗಳು ಕಟ್ಬೇಕಾರ್ಲೆ ಬಿದ್ದೋಗ್ತವೆ, ಗಾಳಿ ಮಳೆ ತಡ್ಕೊಳ್ಳೋದಿಲ್ಲ. ಈ ಅರಮನೆ ಎಷ್ಟು ಗಾಳಿ ಮಳೆ ಬಿಸಿಲಲ್ಲಿ ನೆಂದಿದ್ಯೋ, ಅಥವಾ ಮಳೆ ನೆಂದಿದ್ಯೋ ಬಿಸಿಲಲ್ಲಿ ಒಣಗಿದೆಯೋ ಚಳಿಯಲ್ಲಿ ನಡುಗಿದೆಯೋ, ಅಷ್ಟೆಲ್ಲ ಆಗಿಯೋ ಇಷ್ಟೆಲ್ಲ ಅನೇಕ ಜನರಿಗೆ ಆಶ್ರಯವನ್ನು ನೀಡಿ ತಂದೆ ಆಗಿರ್ತಕ್ಕಂಥ ಅಸ್ತಿತ್ವವನ್ನು ಕಾಪಾಡ್ಕೊಂಡು ಬಂದು ಒಬ್ಬ ದೊಡ್ಡ ಮಹಾತ್ಮನಿಗೆ ಜನ್ಮ ನೀಡಿರ್ತಕ್ಕಂಥ ಮನೆ ಇದು.
ಇದು ಕೂಡ ರೋಮನ್ ಅಲ್ಲಿವರೆಗೆ ಇದೆ, ಇದು ಲಾಸ್ಟ್ ಕೊನೆವರೆಗೇನು ಇವೆಲ್ಲ ಕೊಠಡಿಗಳೇನೆ ಇವೆಲ್ಲ. ಇಲ್ಲಿ 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 ಇಲ್ಲಿದೆ ನೋಡ್ರಿ, ಇಲ್ಲಿ ಆ ಕಡೆ ಒಂದಿದೆ, ಇದು ಅಲ್ಲಿ ರೂಮಲ್ಲಿ ಹೋಗುತ್ತೆ. ಇದು ಇದು ಹಿಂಗೆ ಇಲ್ಲಿದ್ದು ಹೋದರೆ ಹಿಂಗೆ ಸೀದಾ ಆ ಹೊರಗಡೆ ಹೋಗುತ್ತೆ ಇದು. ಹಾಂ, ಡೈರೆಕ್ಟ್ ಅಲ್ಲಿ ಹೊರಗೆ ಹೋಗಿ ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತೆ ದಾರಿ. ನಾವು ರಂಗನಾಥ ಸ್ವಾಮಿ ದೇವಸ್ಥಾನ ಹೊರಗಡೆ ಹೋಗಿ ನೋಡ್ಬೋದು. ಹಾಂ, ಹೊರಗಡೆ ಹೋಗಿ ನೋಡ್ಬೋದು. ಇಲ್ಲಿ ಇಲ್ಲದಿದ್ನಿಲ್ಲ, ಹಂಗೆ ಆ ಕಡೆ ಹೋಗ್ಬೇಕು ಅಲ್ಲಿ ಅಲ್ಲಿಗಡೆ ಅಲ್ಲಿದೆ ಅದು. ಸರ್, ಉತ್ಖನನ ಮಾಡಿದ್ರಲ್ಲ, ಇದು ಯಾವ ಮಾದರಿಯಲ್ಲಿ ಇದೆ? ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಅವಾಗಿನ ಕಾಲದಲ್ಲಿ ಅಡಿಗೆ ಮನೆ ವ್ಯವಸ್ಥೆ, ಇಂತ ಸಾಕ್ಷ್ಯಾಧಾರಗಳು ಸಿಕ್ತು ಇಲ್ಲಿ? ಈ ವಿಜಯನಗರ ಸಾಮ್ರಾಜ್ಯದ ಶೈಲಿನಲ್ಲ, ವಿಜಯನಗರ ಸಾಮ್ರಾಜ್ಯ ಕಾಲದ್ದ ಅಲ್ಲ ಇದು, ವಿಜಯನಗರ ಸಾಮ್ರಾಜ್ಯ ಶೈಲಿದೇ, ಅದನ್ನ ಬಿಟ್ಟು ಹೊರತು ಬೇರೆದು ಯಾವ್ದು ಇರಲಿಲ್ಲ. ಇವಾಗ ಬರೋಣ, ನಮ್ಮ ವೀಕ್ಷಕರ ತಿಳಿಸ್ಕೊಡೋಣ ಕನಕದಾಸರ ಪೂರ್ವಜರ ಹಿನ್ನೆಲೆ. ಯಾಕೆಂದ್ರೆ ಅವರ ಬಾಲ್ಯ ಜೀವನ ಇಲ್ಲೇ ಕಳೆದಿರೋದ್ರಿಂದ ಅವರ ಪೂರ್ವಜರು, ಅವ್ರ ತಂದೆ ತಾಯಿ ಅಜ್ಜ ಅಜ್ಜಿ ಏನಾಗಿದ್ರು? ಮೇಡಮ್, ಅಜ್ಜ ಅಜ್ಜಿ ಈಗ ಭಾಳಷ್ಟು ಜನ ಈ ಕೆಲವು ಜನ ಹೇಳ್ತಾರೆ ಕನಕದಾಸರು ಅವರ ತಂದೆಯಿಂದ ಈ ಕಡೆನೇ ಹೇಳ್ತಾರೆ. ಆದರೆ ದಾಸ ಸಾಹಿತ್ಯದ ಹಿರಿಯ ವಿದ್ವಾಂಸರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಪಾಟೀಲ್ ಅವರು ಕನಕದಾಸರ ಬಗ್ಗೆ ಸಂಶೋಧನೆ ಮಾಡಿ ಗೋಪಣ ಮುದ್ದಪ್ಪ ಚನ್ಬೀರ ತಿಂಬೀರ ಕನಕದಾಸ, ಇದು ಕನಕದಾಸರ ವಂಶಾವಳಿ. ಹಾಂ, ಇಷ್ಟು ಸುಮಾರು 4-5 ತಲೆಮಾರುಗಳನ್ನು ಸುಮಾರು ಶಾಸನಗಳ ಆಧಾರಿತವಾಗಿ ಪತ್ತೆ ಹಚ್ಚಿದ್ದಾರೆ. ಇವರೆಲ್ಲರೂ ಕೂಡ ಒಂದಿಲ್ಲ ಒಂದು ಕಡೆ ಆಡಳಿತವನ್ನು ಮಾಡಿದವರೆ. ಅಂಥ ಹಿನ್ನೆಲೆಯಲ್ಲಿ ಈ ಕೊನೆಗೆ ಈ ಬಂಕಾಪುರ 78 ಹಳ್ಳಿಗಳ ಪಾಳೆಪಟ್ಟಿಗೆ ಈ ಕನಕನಾಯಕನ ತಂದೆ, ಕನಕದಾಸರ ತಂದೆ ಬೀರಪ್ಪ, ಈ ಬೀರಪ್ಪ ಅವರಿಗೆ ವಯಸ್ಸು ತುಂಬ ಆದರೂ ಕೂಡ ಮಕ್ಕಳಾಗಿರಲಿಲ್ಲ, ಸಂತಾನ ಭಾಗ್ಯ ಆಗಿರಲಿಲ್ಲ. ಬನ್ನಿ ಸರ್, ಕನಕನ ಅರಮನೆಯಲ್ಲಿ ಕೂತ್ಕೊಂಡು ಮಾತಾಡೋಣ. ಹಾಂ ಸರ್, ಬನ್ನಿ. ಸಂತಾನ ಭಾಗ್ಯ ಆಗದೇ ಇದ್ದದಕ್ಕಾಗಿ ಅವ್ರೇನು ಮಾಡ್ತಾರೆ, ಆ ಕಾಲದಾಗ ಪ್ರಸಿದ್ಧ ದೇವತೆಯೂ ಕೂಡ ಮತ್ತು ಅದು ಕನಕದಾಸರ ಮನೆ ದೈವನೂ ಕೂಡ ತಿರುಪತಿ ತಿಮ್ಮಪ್ಪ. ಭಾಳಷ್ಟು ಜನ ಹೇಳ್ತಾರೆ ಇವರು ಶ್ರೀಕೃಷ್ಣ ದೇವರಾಯ ಆ ಕಡೆ ಹೋದ ತಕ್ಷಣ ಇವರು ಕೂಡ ಹೋದರು, ಅಥವಾ ಆ ಕಾಲದ ಒಂದು ಶ್ರೇಷ್ಠ ದೇವತೆ ಹೋದರು ಅಂತ ಅಂದು. ಅದು ಹಂಗಿಲ್ಲ, ಇತ್ತೀಚಿನ ಸಂಶೋಧನೆಗಳ ಹಿನ್ನೆಲೆ ಒಳಗೆ ರೀ, ಅದು ಕನಕದಾಸರ ಮನೆ ದೇವರೇ ತಿರುಪತಿ ತಿಮ್ಮಪ್ಪ. ಇವತ್ತಿಗೂ ಕೂಡ ಹಂಡೆದವ್ರ ಮನೆತನ ಏನಿದ್ದಾವೆ ಸೋಲಾಪುರ ಅಥವಾ ನಮ್ಮ ದಾಸ್ ಕುರುಬರು ಅವರ ಮನೆತನದ ದೇವರೆಲ್ಲನೂ ಕೂಡ ತಿರುಪತಿ ತಿಮ್ಮಪ್ಪನೇ. ಸರ್, ಆಂಧ್ರಗೂ ಇಲ್ಲಿಗೆ ಏಕ್ ಕನೆಕ್ಷನ್ ಆಗುತ್ತೆ, ಯಾಕೆಂದ್ರೆ ಮನೆ ದೇವರು ಅಂತ ಹೇಳಿದ್ರೆ ಹತ್ರದಲ್ಲಿ ಇರುತ್ತೆ. ಇದು ಅಂದ್ರೆ ಆಂಧ್ರ ತಿರುಪತಿ ತಿಮ್ಮಪ್ಪ. ಮೇಡಮ್, ಇವರು ಒಂದ್ ಕಾಲದಾಗ ಅಥವಾ ಆ ಹಿಂದೆ ಪೂರ್ವದಲ್ಲಿ ಇವರು ವಲಸೆ ಈ ಕಡೆ ಬಂದಿರಬಹುದ್ರಿ, ಸುಮಾರು ತಲೆಮಾರು ಹಿಂದೆ ಇವ್ರು ಈ ಕಡೆ ವಲಸೆ ಬಂದಿರಬಹುದು. ಅದು ಈಗ ಒಬ್ಬೊಬ್ರು ಮನೆಯವ್ರಿಗೊಳಗೆ ಬೇರೆ ಬೇರೆ ಕಡೆ ಇದ್ದಾವೆ, ಅವರು ವಲಸೆ ಬಂದಿರ್ಬೋದು ಅಥವಾ ಹಿಂಗೇನೋ. ಈ ತೀರಾ ನಾವು ಇತಿಹಾಸಕ್ಕೆ ಹೋದಾಗ ಯಾರ ಇತಿಹಾಸ ಎಲ್ಲಿ ಸಿಗುತ್ತೆ ಅನ್ನೋದು ಹೆಂಗೆ ಹೇಳಕ್ಕಾಗುತ್ತೆ? ಹಾಂ, ಹಿಂಗಾಗಿ ಜನಸಾಮಾನ್ಯರಿಗೆ ಒಂದು ಪ್ರಶ್ನೆ ಕಾಡುತ್ತೆ, ಅವರಿಗೆ ಆನ್ಸರ್ ಕೊಡ್ಬೇಕಲ್ಲ. ಹಾಂ, ಇಲ್ಲ ಇಲ್ಲ ಮೇಡಮ್, ಅದು ಇವರು ಮೂಲ ಅಂದರೆ ಒಂದು 4-5 ತಲೆಮಾರು ಹಿಂದೆ, ಕನಕದಾಸರ ಪೂರ್ವದ ತಲೆಮಾರುಗಳ ಹಿಂದೆ ಇವರೇನಾದರೂ ಆ ಕಡೆ ಆಂಧ್ರದಿಂದ ಅಥವಾ ಹಿಂಗೇನಾದ್ರೂ ಬಂದವ್ರಿಗಿರ್ಬೋದು ಒಂದು, ಇಲ್ಲ ಇಲ್ಲೇ ಇದ್ದರೂ ಕೂಡ ಸಾಕಷ್ಟು ಜನರದ್ದು ಈಗ ಹೇಗೆ ಬೇರೆ ಬೇರೆ ಕಡೆ ದೂರದ ಈಗೆಲ್ಲ ಶ್ರೀಶೈಲಕ್ಕೆಲ್ಲ ಹೋಗ್ತಾರೆ ಹಿಂಗೆಲ್ಲ ಹಂಗೇನಾದರೂ ಅವರು ಮನೆದೇವರುಗಳನ್ನ ಮಾಡ್ಕೊಂಡಿರ್ಬೋದು. ಆದರೆ ಈ ಕನಕದಾಸರ ಮನೆ ದೇವರು ತಿರುಪತಿ ತಿಮ್ಮಪ್ಪ ಅನ್ನೋದರಲ್ಲಿ ಎರಡು ಡೌಟೇ ಇಲ್ಲ, ಡೌಟೇ ಇಲ್ಲ. ಭಾಳ ಜನ ಅದಕ್ಕೆ ಏನೇನೋ ಕತೆ ಕಟ್ಟಿದ್ದಾರೆ, ಈವನ್ ವಿದ್ವಾಂಸರೇ ಕೂಡ ಬೇರೆ ಬೇರೆ ಏನೋ ಕತೆಗಳನ್ನು ಕಟ್ಟಿದ್ದಾರೆ. ಪಾಪ ಅವರಿಗೆ ಆ ಒಂದು ದಾಖಲಾತಿ ಸಿಕ್ತು, ಅಷ್ಟಕ್ಕೆ ಏನು ಮಾಡಿದರು. ಆದರೆ ಇತ್ತೀಚಿನ ದಾಖಲಾತಿಗಳ ಪ್ರಕಾರ ನಾವು ನೋಡಿದರೆ ಅದು ಕನಕದಾಸರ ಮನೆದೇವರು ತಿರುಪತಿ ತಿಮ್ಮಪ್ಪನೇ. ಇವತ್ತಿಗೂ ಕೂಡ ದಾಸ ಕುರುಬರು ಅಂತಿದ್ದಾರೆ, ಅವರು ಮನೆದೇವರು ಕೂಡ ತಿರುಪತಿ ತಿಮ್ಮಪ್ಪನೇ. ಆಮೇಲೆ ಏನು ದಾಸ ಪರಂಪರೆಯಲ್ಲಿ ಮತ್ತು ಏನು ತಿರುಪತಿ ತಿಮ್ಮಪ್ಪಗೆ ಏನು ಆಚರಣೆಗಳನ್ನ ಮಾಡ್ತಾರೆ, ಆ ಆಚರಣೆಗಳನ್ನೆಲ್ಲ ಅವ್ರು ಮಾಡ್ತಾರೆ. ಹೀಗಾಗಿ ಇವರು ಮನೆದೇವರನ್ನು ಅಲ್ಲಿ ಹೋಗಿ ಹರಕೆ ಹೊತ್ತು ಪಾದಯಾತ್ರೆ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬರ್ತಾರೆ. ಮಡದಿ ಬೀರಪ್ಪನ ಮಡದಿ ಬಚ್ಚಮ್ಮ ಬಂದಮೇಲೆ ಮಕ್ಕಳಿರಲ್ಲ ಅವ್ರಿಗೆ, ಎಷ್ಟು ವರ್ಷಗಳ ಕಾಲ ಮಕ್ಕಳಿರಲ್ಲ ಸರ್? ಮೇಡಮ್, ಅದು ಸರಿಯಾದ ಇಷ್ಟು ವರ್ಷ ತಿಳಿದಿಲ್ಲ, ಆದರೆ ಸುಮಾರು ವರ್ಷ ತಳಂದು ಹೇಳ್ತಾರೆ. ಅಂದರೆ ಇಳಿ ವಯಸ್ಸು ಬಂದರೂ ಕೂಡ ಅವ್ರಿಗೆ ಮಕ್ಕಳಾಗಿರಲಿಲ್ಲ ಅಂತಾನೆ. ಆ ಕಾರಣಕ್ಕಾಗಿ ಅವರು ಹೋಗಿ ತಮ್ಮ ಮನೆದೇವ್ರಿಗೆ ಹರಕೆ ಕಟ್ಕೊಂಡ್ರು ಅಂತ ಅಂದು ಹೇಳ್ತಾರೆ. ಅಲ್ಲಿಂದ ಬಂದ ಮೇಲೆ ಅವ್ರಿಗೊಂದು ಗಂಡು ಮಗು ಜನಿಸುತ್ತೆ.
ಆ ಮಗು ತಿರುಪತಿ ತಿಮ್ಮಪ್ಪನ ವರದಿಂದ ಜನಿಸಿದ್ರಿಂದ ತಿಮ್ಮಪ್ಪ ಅಂತ ನಾಮಕರಣ ಮಾಡ್ತಾರೆ. ಓ, ಹಾಗಾದ್ರೆ ನಮ್ಮ ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪ. ತಿಮ್ಮಪ್ಪ ತಿಮ್ಮಪ್ಪ ಅಂತ ಕರೆದಾಗ ಜನ ಅಲ್ಲಿ ತಿಮ್ಮಪ್ಪ ತಿಮ್ಮಪ್ಪ ನಾಯಕ ಅಂತ ಕರೀತಾರೆ. ಅವ್ರ ತಂದೆಯನ್ನು ಕೂಡ ಬೀರಪ್ಪ ಬೀರಪ್ಪ ನಾಯಕ ಬೀರಪ್ಪ ಗೌಡ ಅಂತ ಕರೀತಾರೆ. ಇಲ್ಲಿ ನಾವು ವಿಚಾರ ಮಾಡ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ಈ ನಾಯಕ ಅಂದರೆ ಯಾವುದೋ ಒಂದು ವರ್ಗಕ್ಕೆ ಅಥವಾ ಪಂಥಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ, ಇದು ಯಾವುದೇ ಜಾತಿ ವಾಚಕ ಆಗಿರ್ತಕ್ಕಂಥದ್ದಲ್ಲ, ಇದು ಆಡಳಿತ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಶಬ್ದ ಇದು. ಯಾಕಂದ್ರೆ ಒಂದು ಪ್ರಾಂತ್ಯವನ್ನು ಆಳ್ವಿಕೆ, ಲೀಡರ್ ಲೀಡರ್ಶಿಪ್ ಹೊಂದಿರತಕ್ಕಂಥ ನಾಯಕ, ಆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಶಬ್ದ ಇದು. ಹೀಗಾಗಿ ಮುಂದೆ ಆ ತಿಮ್ಮಪ್ಪ ನಾಯಕ ಬೆಳೆದು ದೊಡ್ಡವ ಯೌವನ ಅವಸ್ಥೆಗೆ ಬರ್ತಕ್ಕಂಥ ಸಂದರ್ಭದಲ್ಲೇ ಬೀರಪ್ಪ ಅಕಾಲಿಕ ಮರಣಕ್ಕೀಡಾಗ್ತಾನೆ. ಅವರ ತಂದೆ ತಂದೆ ಅವರ ಬಾಲ್ಯ ಜೀವನದಲ್ಲಿ ಅವರ ತಂದೆ ಅಕಾಲಿಕ ಮರಣಕ್ಕಿಂತ ಮುಂಚೆ ಹೇಗಿತ್ತು ಈ ಪ್ರದೇಶ, ಈ ಪ್ರದೇಶದ ಆಳ್ವಿಕೆ ಹೇಗೆ ಮಾಡ್ತಾರೆ? ಬಹಳ ಅದ್ಭುತವಾಗಿರ್ತಕ್ಕಂಥ ಆಡಳಿತ ಮಾಡಿದ್ರು ಇಲ್ಲಿ. ಯಾಕಂತ ಕೇಳಿದ್ರೆ, ಇದು ಈ ಬಂಕಾಪುರ ಬಹಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ಹಿಂಗಾಗಿ ಮೊದಲಿಂದನೂ ಎಲ್ಲ ಇಲ್ಲಿ ಈ ಕೃಷಿಗೇನು ಬೇಕು, ಧಾರ್ಮಿಕ ಸಾಮಾಜಿಕ ಮತ್ತು ಈ ಸಾಂಸ್ಕೃತಿಕ ಯಾವ್ಯಾವ ರೀತಿ ಸೌಲಭ್ಯಗಳು ಬೇಕೋ ತಮ್ಮ ಕೈಲಿಂದ ಆಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಪ್ರಜೆಗಳನ್ನು ಬಹಳ ಗೌರವಯುತವಾಗಿ ನೋಡಿಕೊಂಡಿರ್ತಕ್ಕಂಥ ಒಂದು ನಾಯಕ ಯಾರು, ಬೀರಪ್ಪ ನಾಯಕನು ಕೂಡ. ಸರ್, ದಂಡ ನಾಯಕನಿಗೂ ಅರಸರಿಗೂ ಏನು ಡಿಫ್ರೆನ್ಸ್ ಇರುತ್ತೆ ಸರ್? ಮೇಡಮ್, ಅರಸರು ಅಂದರೆ ಅದು ಒಂದು ಸಾಮ್ರಾಜ್ಯ. ಈಗ ಉದಾಹರಣೆ ಹಂಪಿ, ವಿಜಯನಗರ ಸಾಮ್ರಾಜ್ಯ ಅದು ಇಡೀ ನಮ್ಮ ಕರ್ನಾಟಕ ಮತ್ತು ಬೇರೆ ಪಕ್ಕದ ರಾಜ್ಯಗಳನ್ನು ಕೂಡ ಒಂದು ಒಳಗೊಳ್ಳುತ್ತೆ. ಆದರೆ ಅದರಲ್ಲೇ ಈ ಯಾರು ದಂಡನಾಯಕರು ಬೇರೆ ಬೇರೆ ಒಂದೊಂದು ಪ್ರಾಂತಗಳಿಗೆ ಒಂದೊಂದು ಇಂತಿಷ್ಟು ಹಳ್ಳಿಗಳಿಗೆ ಇನ್ನಾದವರು. ಇವರು ದಂಡನಾಯಕ ಅಂದರೆ ಈ ಸೈನ್ಯಾಧಿಕಾರವನ್ನು ಹೊಂದಿರತಕ್ಕಂಥವ್ರು ಇವರೆಲ್ಲ. ಇವರಿಗೆಲ್ಲ ನೀನು ಈ ಪ್ರದೇಶದ ಆಡಳಿತವನ್ನು ಮಾಡಿಕೊಂಡು ಅಲ್ಲಿದೆಲ್ಲ ಏನು ಮಾಡ್ಕೊಂಡು ನಿಂದೇ ಆಗಿರ್ತಕ್ಕಂಥ ಸೈನ್ಯವನ್ನು ಕಟ್ಕೊಂಡು ನಾವು ಕರೆದಾಗ ಬರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥದ್ದು. ವೀಕ್ಷಕರು ಕೇಳ್ಬೋದು, ನಂದಿನಿ ಅವರು ಏನಿಷ್ಟು ಕಾಮನ್ ಕ್ವಶನ್ ಕೇಳ್ತಾ ಇದ್ದಾರೆ ಅಂತ. ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಮ್ಮ ವಿಡಿಯೋಗಳನ್ನ ಶಾಲಾ ಕಾಲೇಜ್ ಮಕ್ಕಳು ಕೂಡ ನೋಡ್ತಾರೆ, ಹಾಗಾಗಿ ಅವರಿಗೆ ಬೇಸಿಕ್ ಆಗಿ ನಾಲೆಜ್ ಕೊಡಬೇಕನ್ನೋ ಉದ್ದೇಶದಿಂದ ಬೇಸಿಕ್ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತೀನಿ. ಯಾಕೆಂದರೆ ಕೆಲವೊಂದು ಚಿಂತಕರು ನೋಡ್ತಾರೆ ನಮ್ಮ ವಿಡಿಯೋಸ್ನ, ಕಾಮನ್ ಪೀಪಲ್ ನೋಡ್ತಾರೆ, ಶಾಲಾ ಕಾಲೇಜ್ ಮಕ್ಕಳು ನೋಡ್ತಾರೆ, ಅವರಿಗೆ ಒಂದು ಇತಿಹಾಸದ ಬಗ್ಗೆ ಪ್ರಜ್ಞೆ ಮೂಡಬೇಕು, ಯಾವುದೇ ರೀತಿ ಡೌಟ್ ಪಡಬಾರ್ದು ಅಂತ ಹೇಳಿ ನಾನು ದಂಡನಾಯಕ ಮತ್ತು ರಾಜರಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಹೇಳಿದ್ದೆ ಸರ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದುವರೆಸೋಣ ನಮ್ಮ ಕನಕದಾಸರ ದಾಸ ಶ್ರೇಷ್ಠರಲ್ಲಿ ಕನಕದಾಸರ ಜೀವನ ಚರಿತ್ರೆಯನ್ನು. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಅರಮನೆಯ ಕಂಪ್ಲೀಟ್ ಒಂದು ಭಾಗವನ್ನು ಹೇಳ್ತೀವಿ. ಎಂದಿನಂತೆ ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಯಾಕೆ ಅಂತ ಹೇಳಿದರೆ, ಕರ್ನಾಟಕದ ಮನೆ ಮನಗಳಲ್ಲೂ ಕೂಡ ನಮ್ಮ ಕನಕದಾಸರ ಜೀವನ ಚರಿತ್ರೆ ತಲುಪಬೇಕು. ನಮಸ್ಕಾರ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.